ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಅವರು ಇದೀಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅಲ್ಲಿನ ಮೆನುವಿಗೆ ತಕ್ಕಂತೆ ಊಟ ಮಾಡ್ತಾ ಇದ್ದಾರೆ. ಆದರೆ ಅವರು ಜೈಲು ಊಟದ ಬದಲಾಗಿ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮನವಿ ಮಾಡಿದ್ರು. ಆದರೆ ನಟ ದರ್ಶನ್ಗೆ ಇನ್ನೊಂದು ವಾರ ಜೈಲು ಊಟವೇ ಫಿಕ್ಸ್ ಆಗಿದೆ. ಮನೆ ಊಟಕ್ಕಾಗಿ ದರ್ಶನ್ನ ಅರ್ಜಿಯನ್ನು ಹಾಕಿದ್ರು. ಈಗ 18ನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ. 18ಕ್ಕೆ ದರ್ಶನ್ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ಹೈಕೋರ್ಟ್ ಮುಂದೂಡಿದೆ. ಮನೆಯೂಟಕ್ಕಾಗಿ ಬೇಡಿಕೆ ಇಟ್ಟಂಥ ರಿಟ್ ಅರ್ಜಿ ಅದು. ಜೈಲಿನ ಊಟದಿಂದ ಅತಿಸಾರ ಭೇದಿಯಾಗ್ತಾ ಇದೆ ಅಂತ ಹೇಳಿ ದರ್ಶನ್ ತಮ್ಮ ಆರೋಗ್ಯದಲ್ಲಾಗುತ್ತಿರುವ ಬದಲಾವಣೆಗಳ ಬಗ್ಗೆ ಹೇಳಿಕೊಂಡಿದ್ದಾರೆ. ನಿನ್ನೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಂಥ ದರ್ಶನ್ ಮನೆಯೂಟಕ್ಕಾಗಿ, ದರ್ಶನ್ ಸಲ್ಲಿಸಿದ್ದ ರಿಟ್ ಅರ್ಜಿ ತುರ್ತು ವಿಚಾರಣೆಗೆ ಹೈಕೋರ್ಟ್ ನಿರಾಕರಣೆ ಮಾಡಿದೆ. ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸರ್ಕಾರಿ ಅಭಿಯೋಜಕರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. SPP ಅವರು ಅಬ್ಜೆಕ್ಷನ್ ಫೈಲ್ ಮಾಡಲಿ ಇರಿ ಅಂತ ಹೇಳಿದೆ. ಹೀಗಾಗಿ ತನಿಖಾಧಿಕಾರಿ ಹಾಗೂ ಜೈಲು ಅಧಿಕಾರಿಗೂ ನೋಟಿಸನ್ನು ಕೋರ್ಟ್ ದಯಪಾಲಿಸಿದೆ.